ಹುಡುಗಿನೇ ಟಾರ್ಗೆಟ್ ಮಾಡ್ತಾರೆ ಇವಾಗ. ಓ ಪ್ರಾಬಬ್ಲಿ ಅವಳು ಸರಿ ಇಲ್ಲ ಅದಕ್ಕೆ ಹಿಂಗಾಯ್ತು, ಓ ಅವಳ ಬಟ್ಟೆ ಹಂಗಾಗ್ತಾಳೆ ಅದು ಸರಿ ಇಲ್ಲ. ಇವಾಗ ಚಂದನ್ಗೆ ನನ್ಗೆ ಬಟ್ಟೆ ಹಾಕೋದ್ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಬೇರೆಯವ್ರ ಪ್ರಾಬ್ಲಮ್ ಇದೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಆ ಥರ ಹುಡುಗಿಗೆ ಒಂದು ಟಾರ್ಗೆಟ್ ಆಗ್ತಾರೆ, ಓ ಇವಳ್ಗ ಪಕ್ಕ ಅದಿತ್ತು ಅದಕ್ಕೆ ಹಿಂಗಾಯ್ತು ಅಂತ. ಸೊ ಅದಕ್ಕೆ ನಿಮ್ಮ ಮನೆಯಲ್ಲೂ ಎಲ್ಲರ ಮನೆಯಲ್ಲೂ ಅಮ್ಮಂದಿರಿರ್ತಾರೆ, ಅಕ್ಕ ತಂಗಿರಿರ್ತಾರೆ. ಅವರು ಇನ್ ಕೇಸ್ ಆ ಥರ ಸಿಚುವೇಶನ್ ಅವ್ರಿಗೆ ಬಂದಾಗಲೇ ಮಾತ್ರ ಗೊತ್ತಾಗೋದು ಎಷ್ಟು ನೋವಾಗತ್ತೆ ಅಂತ. ಇನ್ನು ಬೇರೆ ಯಾರು ಇಲ್ಲ ಅಂದರೆ ನಮ್ಗೆ ಗೊತ್ತಾಗಲ್ಲ. ಸುಮ್ಮನೆ ಆ ಥರ ಒಬ್ರು ಸಿಕ್ಕಿದ್ದಾರೆ ಅಥವಾ ಸುಮ್ಮನೆ ಏನೋ ಬಾಯಿ ಬಂದಂಗೆ ಮಾತಾಡೋದೆಲ್ಲ ನಿಜವಾಗ್ಲೂ ತಪ್ಪು. ಏನಕ್ಕೆ ಮಾಡ್ತಾರೆ ಏನಕ್ಕೆ ಮಾಡ್ತಾರೆ ನಂಗೆ ಆ ಮೈಂಡ್ ಸೆಟ್ಟೇ ಅರ್ಥ ಆಗಲ್ಲ. ಇವಾಗ ನಾನು ಆಗಲಿ ಚಂದನ್ ಆಗಿರಲಿ ಏನೇ ಸಿಚುವೇಶನ್ ಬಂದಾಗಲೂ ನಾವು ಇಲ್ಲಿವರೆಗೂ ಒಂದು ಹೇಳಬೇಕು ಅಂದರೆ ನಮ್ಮಿಬ್ಬರು ಮತ್ತು ನಾವು ಯಾರ ಬಗ್ಗೆಲೂ ಇಷ್ಟು 4 ಇಯರ್ಸಲ್ಲಿ ಗಾಸಿಪ್ ಮಾಡ್ತಾನೆ ಇರಲಿಲ್ಲ. ಏನೇ ನ್ಯೂಸ್ ಬಂದರೆ ಯಾವ್ದ್ರ ಬಗ್ಗೆನೂ ಗಾಸಿಪ್ ಮಾಡ್ತಿಲ್ಲ. ಸೊ ನಮಗೆ ಬೇರೆಯವ್ರು ಏನಾದರೂ ಗಾಸಿಪ್ ಈ ಥರ ಸ್ಪ್ರೆಡ್ ಮಾಡಿದ್ರೆ ನಮ್ಗೆ ಅರ್ಥ ಆಗಲ್ಲ ಎಷ್ಟು ಕ್ರೂರ್ ತನ ಇರಬೇಕು ಮೈಂಡ್ ಸೆಟ್ಟಲ್ಲಿ ಒಬ್ರ ಬಗ್ಗೆ ಸುಳ್ಳು ಹೇಳಬೇಕು ಅಥವಾ ಟಾರ್ಗೆಟ್ ಮಾಡಬೇಕು ಅನ್ನೋದು ಮಾಡಬೇಡಿ. ಅಷ್ಟೇ ಹೇಳೋಕ್ಕಾಗೋದು.